ಓಕೆ ಮಾಸ್ಕ್ ರಿಸ್ಕ್ ಮಾಸ್ಕ್ ರಿಂದ ಬಹಳ ದೊಡ್ಡ ರಿಸ್ಕ್ ಆಗ್ತಾ ಇದೆ ಹೇಗೆ ಅಂತ ಹೇಳಿಬಿಡ್ತೀನಿ ನೀವು ಮಾಸ್ಕ್ ಹಾಕದೇ ಇದ್ದರೆ 1000 ರೂಪಾಯಿ ದಂಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 1000 ರೂಪಾಯಿ ದಂಡ ಮತ್ತು ನಿಮ್ಮನ್ನ ಅಲ್ಲೇ ಟೆಸ್ಟ್ ಮಾಡಿಸ್ತಾರೆ ನೀವು ಅದಕ್ಕೆ ಒಪ್ಪದೇ ಇದ್ದರೆ ನಿಮಗೆ 50000 ತನಕ ದಂಡ ಮತ್ತು 3 ವರ್ಷ ಜೈಲು ಶಿಕ್ಷೆ ಕೂಡ ಇದೆ ಸೋ ಹಾಗಾಗಿ ಇದು ಯಾವ ರೀತಿ ಮಾಸ್ಕ್ ಹಾಕ್ತೀರಾ ದಂಡ ಕಟ್ತೀರಾ ಮಾಸ್ಕ್ ಹಾಕದೆ ರೋಡಿಗಳಿದ್ದಾರೆ ಬೆಂಗಳೂರು ಜನ ಫೈನ್ ಕಟ್ಟಲು ಮಾರ್ಷಲ್ ಗಳ ಜೊತೆ ವಾಗ್ವಾದ ಫೈನ್ ಕಟ್ಟೋದಿಲ್ಲ ಅಂತ ಮಹಿಳೆಯರ ಕಿರಿಕ್ ನಾವು ಮಾಸ್ಕ್ ಹಾಕಿಲ್ಲ ಅನ್ನೋಕೆ ಸಾಕ್ಷಿ ಕೊಡಿ ಅಂತ ವಾದ ಬೇರೆ ಅರೆ ಮತ್ತೊಂದು ಕಡೆ ಬಿಬಿಎಂಪಿ ಕೂಡ ಹೇಳ್ತಾ ಇದೆ ನಾವು ಅದನ್ನ ಜಾಗೃತಿ ಮೂಡಿಸ್ತಾ ಇದೀವಿ ಅಂತ ಹೇಳಿ ಮೊನ್ನೆಯಿಂದ ನಾವು ಹೇಳ್ತಾ ಇದೀವಿ ಆದರೆ ಒಂದು ಜನ ಸರ್ಕಾರ ಕೂಡ ಅರ್ಥ ಮಾಡ್ಕೋಬೇಕು ಜನಸಾಮಾನ್ಯರು ಕೂಡ ಅರ್ಥ ಮಾಡ್ಕೋಬೇಕು ಒಂದು ಒಳಿತಿಗಾಗಿ ಹೇಳ್ತಾ ಇರುವಂತದ್ದು ಕೇವಲ ಬೆಂಗಳೂರು ಒಂದರಲ್ಲೇನೇ 5000 ಕೇಸ್ಗಳು ಬಂದಿದೆ 5000 ಕೇಸ್ಗಳು ಹಲಸೂರಲ್ಲಿ ಮಾಸ್ಕ್ ಹಾಕದ ಮಹಿಳೆಯಿಂದ ರಂಪಾಟ ಸುವರ್ಣ ನ್ಯೂಸ್ ಕ್ಯಾಮೆರಾಗೆ ಕೈ ಹಾಕ್ತಾರೆ ನೋಡಿ ಈ ದೃಶ್ಯ ನೋಡಿ ಓಕೆ ನೋಡಿ ಒಂದು ಎಸ್ ಸರ್ಕಾರ ಯಾವ ರೀತಿ ಒಂದು ಮುನ್ನೆಚ್ಚರಿಕೆ ವಹಿಸಬೇಕು ಆಮೇಲೆ ಅದರ ಬಗ್ಗೆ ಜಾಗೃತಿ ಮೂಡಿಸಬೇಕು ಜೊತೆಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಂದು ಮಾಸ್ಕ್ ಅಂತ ಇಟ್ಕೋಬಹುದಲ್ಲ ಪ್ರತಿಯೊಬ್ಬರು ಕೂಡ ನೋಡಿ ನೀವು ಒಂದು ಮಾಸ್ಕ್ ಹಾಕೊಂಡ್ರೆ ನಿಮಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಮಾಸ್ಕ್ ಹಾಕೊಳ್ಳಿ ಮಾಸ್ಕ್ ಹಾಕೊಳ್ಳಿ ಆಮೇಲೆ ಒಬ್ಬೊಬ್ಬರು ಹೋಗುವಾಗ ತೊಂದರೆ ಇಲ್ಲ ಕಾರಲ್ಲಿ ನೀವು ಮಾಸ್ಕ್ ಇಲ್ಲದೆ ಇದ್ದರೂ ಕೂಡ ತೊಂದರೆ ಆಗೋದಿಲ್ಲ ಒಬ್ಬೊಬ್ಬರೇ ಹೋಗೋದಿದ್ರೆ ನೀವಿಬ್ಬರು 4 ಜನ ಹೋಗುವಾಗ ಸೋಶಿಯಲ್ ಡಿಸ್ಟೆನ್ಸ್ ಮೇಂಟೇನ್ ಮಾಡಿ ನಿಮ್ಮ ಆರೋಗ್ಯಕ್ಕೆ ತಾನೆ ಹೇಳ್ತಾ ಇರೋದು ಪೊಲೀಸರಿಗೆ ಏನ್ರಿ ಆಗಬೇಕು ಪೊಲೀಸರಿಗೆ ಏನ್ರಿ ಆಗಬೇಕು ಅಥವಾ ಮೀಡಿಯಾಗೆ ಏನಾಗಬೇಕು ನಿಮ್ಮ ರಕ್ಷಣೆಗಾಗಿ ಒಂದು ಜವಾಬ್ದಾರಿತವಾಗಿ ಹೇಳ್ತಾ ಇದೀವಿ ಸರ್ಕಾರ ಏ ಸರ್ಕಾರ 1000 ಮಾಡಿದಕ್ಕೂ ನಾವು ಹೇಳ್ತಾ ಇದೀವಿ ಏ ಏನ್ರಿ ಹೀಗೆಲ್ಲ ಮಾಡ್ತೀರಿ ಒಂದು ವಾರ ಅವರಿಗೆ ಅಲರ್ಟ್ ಮಾಡಿ ಎಲ್ಲರನ್ನು ಕೂಡ ನೋಡಿ ನಾಳೆಯಿಂದ ಆ ಮೈಕ್ ಅಲ್ಲಿ ಹೇಳಿ ಅದರಲ್ಲಿ ನಾಳೆಯಿಂದ ಹಾಕೊಂಡಿಲ್ಲ ಅಂದ್ರೆ 1000 ರೂಪಾಯಿ 1000 ರೂಪಾಯಿ 1000 ರೂಪಾಯಿ ಈ ರೀತಿ ಹೇಳಿ ರಾತ್ರೋರಾತ್ರಿ ಮುಖ್ಯಮಂತ್ರಿಗಳು ಸರ್ಕಾರಗಳು ಬದಲಾಗಿ ಮುಖ್ಯಮಂತ್ರಿಗಳು ಬದಲಾದಾಗ ಅಲ್ಲಿ ಕಟೌಟ್ಗಳು ಬದಲಾಗಿರುತ್ತೆ ಸರ್ಕಾರದಿಂದ ಕರ್ನಾಟಕ ಸರ್ಕಾರ ಓ ಈ ದೇವ ಏನು ನಮ್ಮ ನಾಯಕರು ನೋಡಿದೀವಿ ತಾನೆ ಸಿದ್ದರಾಮಯ್ಯನವರು ಚೇಂಜ್ ಆಗಿ ಕುಮಾರಸ್ವಾಮಿ ಬಂದ ಕುಮಾರಸ್ವಾಮಿ ಬಂತು ಕುಮಾರಸ್ವಾಮಿ ಚೇಂಜ್ ಆಗಿ ಹಗಲು ರಾತ್ರಿಯೊಳಗಾಗಿ ಯಡಿಯೂರಪ್ಪನವರು ಬಂತು ಮಾಡಿ ಬೆಂಗಳೂರಿನ ಒಂದು 10 ಕಡೆ ದಯವಿಟ್ಟು ಮಾಸ್ಕ್ ಹಾಕೊಳ್ಳಿ ರಕ್ಷಾ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ರಕ್ಷಾ ಒಂದು ಕಡೆ ಬ್ಯಾಕ್ ಟು ಬ್ಯಾಕ್ ಮೊನ್ನೆ ಇಲ್ಲ ಒಬ್ಬೊಬ್ಬರು ಹೋದಾಗ ಮಾಸ್ಕ್ ಹಾಕೊಳ್ಳ ಆಗುತ್ತೆ ಇಲ್ಲ ಅಂತ ಹೇಳ್ತಾರೆ ರಾತ್ರಿ ಚೇಂಜ್ ಆಗುತ್ತೆ 1500 ರೂಪಾಯಿ ಈಗ 50000 ನೀವು ಟೆಸ್ಟ್ ಮಾಡಿಸ್ಕೋಬೇಕು ಅಂತ ಹೇಳಿ ಓಕೆ ಏನು ಸರ್ಕಾರ ಒಂದು ಒಂದೊಂದು ಕ್ಲಾರಿಟಿಯಲ್ಲಿ ಜನರಿಗೆ ಈ ಮಹತ್ವವನ್ನು ಅರಿವು ಮೂಡಿಸ್ತಾ ಇದೆಯಾ ಅಥವಾ ಒಟ್ಟಾರೆ ಗೊಂದಲಗಳಾಗಿದೆಯಾ ಹೆಂಗೆ ನೀವು ಅಲ್ಲಿ ಹೊರಗಡೆ ನೋಡಿದಾಗ ಹೆಂಗೆ ಜನಗಳಿಗೆ ಗೊಂದಲ ಆಗ್ತಾ ಇದೆಯಾ ಅಥವಾ ಸರ್ಕಾರ ಏನು ತೀರ್ಮಾನ ಕೈಗೊಳ್ತಾ ಇದೆ ನಮಗಾಗಿ ಅಂತ ಜನ ಅನ್ಕೋತಾ ಇದ್ದಾರೆ ಹೇಗೆ ಚಿಪ್ಸಕ್ ಖಂಡಿತ ಜನ ನಮಗೋಸ್ಕರ ಸರ್ಕಾರ ಈ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದೆ ಈ ರೀತಿಯಾದಂತ ಆದೇಶವನ್ನ ಕೊಟ್ಟಿದೆ ಅಂತ ಹೇಳಿ ಅನ್ಕೊಂತಾನೆ ಇಲ್ಲ ಅದು ಬಹಳನೇ ಪ್ರಾಬ್ಲಮ್ ಆಗಿರತಕ್ಕಂತದ್ದು ಇದೊಂದರ ಮಾಸ್ಕ್ ವಿಚಾರ ಮಾರ್ಷಲ್ ಗಳಿಗೆ ಪೊಲೀಸ್ ಅವರಿಗೆ ಕೊನೆಗೆ ಸಾರ್ವಜನಿಕರಿಗೂ ಕೂಡ ನುಂಗಲಾರದ ತುತ್ತು ಅಂತ ಹೇಳಬಹುದು ಮಾರ್ಷಲ್ ಗಳು ಮತ್ತೆ ಪೊಲೀಸ್ ಅವರು ಹಾಗೂ ಸಾರ್ವಜನಿಕರು ಒಬ್ಬರಿಗೊಬ್ಬರು ವೈರಿಗಳ ತರ ನೋಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ ಹೇಳಬಹುದು ರಸ್ತೆಗಳ ಮೇಲೆ ಸದ್ಯ ಕೂಡ ಇದೇ ರೀತಿಯಾದಂತ ಒಂದು ಚಿತ್ರಣ ನಡೀತಾ ಇದೆ ನಮ್ಮ ಕ್ಯಾಮೆರಾಮನ್ ತೋರಿಸ್ತಾರೆ ನಮ್ಮ ಹಿಂಭಾಗದಲ್ಲಿ ನೋಡಬಹುದು ನೀವು ಆಲ್ರೆಡಿ ಮಾಸ್ಕ್ ಹಾಕ್ತಾನೆ ಇರುವಂತಹ ಒಬ್ಬ ವ್ಯಕ್ತಿಯನ್ನ ಹಿಡಿದಿದ್ದಾರೆ
ಪೊಲೀಸ್ ನವರು ಆದರೆ ಅವರು ದುಡ್ಡು ಕೊಡಲಿಕ್ಕೆ ರೆಡಿ ಇಲ್ಲ ಅವರು ಕಾನೂನುಗಳನ್ನು ಮಾತಾಡ್ತಾ ಹೋಗ್ತಾರೆ ಒಬ್ಬರು ಇಬ್ಬರು ಅಂತಲ್ಲ ಪ್ರತಿಯೊಬ್ಬರು ಕೂಡ ಹೀಗೇನೇ ಪೊಲೀಸ್ ನವರ ಮೇಲೆ ಆಯ್ತು ಮಾರ್ಷಲ್ ಗಳ ಮೇಲೆ ಆಯ್ತು ಇದೀಗ ಮಾಧ್ಯಮದರ ಮೇಲೂ ಕೂಡ ಮುಗಿಬಿದ್ದಂತ ಒಂದು ಘಟನೆಗಳು ನಡೀತಾ ಇರತಕ್ಕಂತದನ್ನ ನೋಡ್ತಾ ಇದೀವಿ ಸರ್ ಯಾಕ ಸರ್ ಮೊದಲನೇದಾಗಿ ನೀವು ಮಾಸ್ಕ್ ಹಾಕಿರಲಿಲ್ಲ ಸರ್ ಕೈ ಬಿಡಿ ನೋ ಕಾಮೆಂಟ್ ಮ್ಯಾಮ್ ಇಟ್ಸ್ ಓಕೆ ನೋ ಕಾಮೆಂಟ್ ಥ್ಯಾಂಕ್ ಯು ಸರ್ ಯಾಕ ಮಾಸ್ಕ್ ಹಾಕಿರಲಿಲ್ಲ ಸರ್ ನೀವು ಮೇಡಂ ಈಗಷ್ಟೇ ಉಸಿರಾಟಕ್ಕಷ್ಟಕ್ಕೆ ಸ್ವಲ್ಪ ಇಳಿಸಿದಿದ್ದು ಮಾಸ್ಕ್ ಹಾಕೊಂಡೇ ಬಂದಿದ್ವಿ ಉಸಿರಾಟಕ್ಕೆ ಸರ್ ಇದು ನೀವು ಹೇಳ್ತಾ ಇದ್ದೀರಾ ಈಗ ನಿಮ್ಮ ಜೊತೆಲಿ ಇದ್ದಂತ ಯಾವುದೋ ವ್ಯಕ್ತಿ ಮಾಸ್ಕ್ ಹಾಕ್ತಾನೆ ತೊಂದ್ರೆ ಆದ್ರೆ ಆ ವ್ಯಕ್ತಿಗೆ ಏನು ಹೇಳ್ತೀರಾ ನೀವು ಮೇಡಂ ನಾವು ಅದೇ ಕೇರ್ಫುಲ್ ಆಗಿ ಬರ್ತಾ ಇದ್ವಿ ಓಕೆ ಆದ್ರೆ ಈಗ ತಕ್ಷಣಕ್ಕೆ ಏನಾಗಿದೆ ಅಂದ್ರೆ ಇದು ಉಸಿರಾಟಕ್ಕೆ ನನಗೆ ಕಷ್ಟ ಆಯ್ತು ಇವರು ಮಾಸ್ಕ್ ಹಾಕೇ ಇದ್ರು ನಾನು ಸ್ವಲ್ಪ ಇಳಿದು ಉಸಿರಾಡಿ ಇವಾಗ ವಾಪಸ್ ಇದು ಹಾಕೊಂಡಿದ್ದೆ ಅಷ್ಟೇ ಸರ್ ಸರಿ ಈಗ 1000 ರೂಪಾಯಿ ದಂಡ ಹೇಳ್ತಾ ಇದ್ದಾರೆ 1000 ರೂಪಾಯಿ ದಂಡ ಕಟ್ಟಲಿಕ್ಕೆ ನೀವು ರೆಡಿ ಇದ್ದೀರಾ ಮೇಡಂ 1000 ರೂಪಾಯಿ ಪ್ರಶ್ನೆ ಅಲ್ಲ ಇದು ನಾನು ವಿತೌಟ್ ಅ ಮಾಸ್ಕ್ ಅರೌಂಡ್ ಮೀ ಆಲ್ಸೋ ಇಫ್ ಐ ವಾಸ್ ವಾಕಿಂಗ್ ಅರೌಂಡ್ ಐ ಕ್ಯಾನ್ ಆಕ್ಚುಲಿ ಅಂಡರ್ಸ್ಟ್ಯಾಂಡ್ ದಟ್ ದೇರ್ ಕ್ಯಾನ್ ಬಿ ಅ ಫೈನ್ ಐ ಆಮ್ ವಿಲಿಂಗ್ ಟು ಪೇ ದ ಫೈನ್ ಇಫ್ ದ ಕ್ರೈಮ್ ಆಕ್ಚುಲಿ ವಾರಂಟೆಡ್ ಬಟ್ ಐ ಆಮ್ ಟಿಪಿಕಲಿ ವೆರಿ ಕೇರ್ಫುಲ್ ಅಬೌಟ್ ವಾಟ್ ಎವರ್ ಐ ಡೂ ಓಕೆ ಅಂಡ್ ಐ ಡೋಂಟ್ ವಾಂಟ್ ಟು ಅಫೆಕ್ಟ್ ಅದರ್ ಪೀಪಲ್ ಆಲ್ಸೋ ಬಟ್ ಮೈ ಪಾಯಿಂಟ್ ಇಸ್ ನೋಡ್ತಿದೀವಿ ಜಬ್ ಸರ್ ಒಬ್ಬರು ಅಂತಲ್ಲ ಪ್ರತಿಯೊಬ್ಬರು ಕೂಡ ಅಷ್ಟೇ ನೋಡಬಹುದು ಸಾಕಷ್ಟು ಜನ ಮಾರ್ಷಲ್ ಗಳು ಬೆಳಗಿನಿಂದ ಅದೇ ತಾಲೀಮಿನಲ್ಲಿ ಇದ್ದಾರೆ ಮಾರ್ಷಲ್ ಗಳು ಜೊತೆಯಲ್ಲಿ ಪೊಲೀಸ್ ಅವರು ಸಪೋರ್ಟ್ ಕೂಡ ತಗೊಂಡಿದ್ದಾರೆ ಪೊಲೀಸ್ ಅವರಿಗೂ ಕೂಡ ಸಾಕಷ್ಟು ಜನಕ್ಕೆ ಡಿವೈಸ್ ಗಳನ್ನು ನೀಡಲಾಗಿದೆ ಪ್ರತಿ ಪೊಲೀಸ್ ಸ್ಟೇಷನ್ ಗೆ ಒಬ್ಬರಂತೆ ಡಿವೈಸ್ ಗಳನ್ನು ನೀಡಿದ್ದಾರೆ ಆದರೆ ಎಲ್ಲರೂ ಒಂದೇ ವಾದ ವಿವಾದ ಕೊನೆಗೆ ನಮ್ಮನ್ನ ಯಾಕೆ ಶೂಟ್ ಮಾಡ್ತೀರಾ ಅಂತ ಮಾಧ್ಯಮಗಳ ಮೇಲೂ ಮುಗಿಬಿದ್ದಂತಹ ಘಟನೆಗಳೇ ನಡೀತಾ ಇರತಕ್ಕಂಥದ್ದು ಸೊ ನಾವು ಹೇಳೋದು ಇಷ್ಟೇನೆ ಮಾಸ್ಕ್ ನ ಧರಿಸುವ ಮೂಲಕ ಬೇರೆಯವರಿಗೂ ತೊಂದರೆ ಕೊಡಬೇಡಿ ನಿಮಗೂ ಕೂಡ ತೊಂದರೆ ಆಗಲ್ಲ ಅಂತ ಆದರೆ ಅದನ್ನ ಜನ ನೆಗೆಟಿವ್ ಆಗಿ ತಗೊಂತಾ ಇದ್ದಾರೆ ಏನೋ ಒತ್ತಡ ಹೇಳ್ತಾ ಇದ್ದಾರೆ ನಮ್ಮ ಮೇಲೆ ಏನೋ ನಮ್ಮಿಂದ ದುಡ್ಡು ವಸೂಲಿ ಮಾಡಲಿಕ್ಕೆ ಸರ್ಕಾರ ಇಳಿದು ಬಿಟ್ಟಿದೆ ಅನ್ನೋ ರೀತಿಯಲ್ಲಿ 1000 ರೂಪಾಯಿ ದಂಡ ಹಾಕಿದ ಮೇಲೆ ಮಾಸ್ಕ್ ಹಾಕೊಂಡು ಓಡಾಡುವಂತವರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಅದನ್ನ ನಾವು ಕೂಡ ಅಬ್ಸರ್ವ್ ಮಾಡಬಹುದು ಮಾಸ್ಕ್ ಹಾಕದೆ ಓಡಾಡುವಂತ ವೈಲೇಷನ್ ಮಾಡುವವರ ಸಂಖ್ಯೆ ಕಡಿಮೆ ಆಗಿದೆ ಆದರೆ ಮಾಸ್ಕ್ ಹಾಕಿ 1000 ರೂಪಾಯಿ ದಂಡ ಕಲೆಕ್ಟ್ ಮಾಡೋದು ಮಾರ್ಷಲ್ ಗಳ ಪಾಲಿಗೆ ಮತ್ತೆ ಪೊಲೀಸ್ ನವರ ಪಾಲಿಗೆ ದೊಡ್ಡ ಹರಸಾಹಸ ಅನ್ನುವಂತ ಆಗಿರತಕ್ಕಂಥದ್ದು ಸೊ ಇದನ್ನ ಮಾಸ್ಕ್ ಗೆ 1000 ರೂಪಾಯಿ ದಂಡ ಮಾಡಿದ್ದು ತಪ್ಪಲ್ಲ ಆದರೆ ಅದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಮೂಡಿಸಿ ನಂತರ ದಂಡವನ್ನ ಹೇರಿಕೆ ಮಾಡಬೇಕಿತ್ತೇನೋ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಆದ್ರೆ 1000 ರೂಪಾಯಿ ದಂಡ ಮಾಡಿದ್ದೆ ಮಹಾ ಅಪರಾಧ ಅದರಿಂದ ಕೂಡ ಗಲಾಟೆ ಜಗಳ ಆಗ್ತಿದೆ ಸಾರ್ವಜನಿಕ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದು ಕೂಡ ಅಷ್ಟೇ ಸತ್ಯವಾಗಿದೆ ಆದ್ರೆ 1000 ರೂಪಾಯಿ ದಂಡ ಆದ್ಮೇಲೆ ಜನ ಕೂಡ ಮಾಸ್ಕ್ ಹಾಕುವ ನಿಟ್ಟಿನಲ್ಲಿ ಎದ್ರಿ ಬೆದ್ರಿನಾರುನು 1000 ರೂಪಾಯಿ ಕೊರೋನಾ ಟೈಮ್ ಅಲ್ಲಿ ಕಟ್ಟೋಕೆ ಬಹಳ ಸಂಕಷ್ಟ ಇರೋದ್ರಿಂದ ಎದ್ರಿ ಬೆದ್ರಿನಾರುನು ಸರಿ 1000 ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ ಫೈನ್ ಓಕೆ ಇಲ್ಲಿ ಆ 1000 ರೂಪಾಯಿ ಕಟ್ಟಿಸ್ಕೊಳ್ಳುವಾಗ ಒಂದು ಮಾಸ್ಕ್ ಇವರು ಕೊಡಲಿ ರೀ ಈಗ ಮಾಸ್ಕ್ ಹಾಕದೆ ಬಂದಿರ್ತಾರಲ್ವಾ ಫಸ್ಟ್ ಆಫ್ ಆಲ್ ಬರಬಾರ್ದು ಇದು ಕೂಡ ಒಳ್ಳೆ ಐಡಿಯಾನೇ ಅವರು ಅವರಿಗೊಂದು ಮಾಸ್ಕ್ ಕೊಡ್ಲಿಕ್ಕೆ ಹೇಳಿ ನೀವು 1000 ತಗೊಂಡ್ಬಿಟ್ಟು ಅವನನ್ನು ಹಂಗೆ ಬಿಟ್ಬಿಟ್ರೆ ಕೊರೋನಾ ಬರಲ್ವಾ 1000 ಬಿಲ್ ತೋರಿಸಿದ್ರೆ ಬಾಕಿದ್ದಾರೆ ಏ ಪಕ್ಕದವನಿಗೆ 1000 ಬಿಲ್ ತೋರಿಸಿದ್ರೆ ಕೊರೋನಾ ಏನೋ ಮತ್ತೊಬ್ಬನಿಗೆ ಹರಡಲ್ವಾ 1000 ತಗೋತಾರಲ್ವ ಒಂದು 200 ರೂಪಾಯಿದು ಮಾಸ್ಕ್ ಕೊಡ್ಲಿ ಹಂಗೆ ಹೇಳಿ ಅವ್ರಿಗೆ ಯಾಕಂತಂದ್ರೆ ಆಮೇಲೆ ದಯವಿಟ್ಟು ಸಂಘಟನೆಗಳು ಯಾವ್ದಾದ್ರೆ ಬನ್ನಿ ಕೊಡ್ರಪ್ಪ ಕೆಲವು ಮಾಸ್ಕ್ ಗಳನ್ನು ಕೊಡಿ ಮಾಸ್ಕ್ ಹಾಕ್ತಾನೇನೆ ಓಡಾಡ್ತಿರೋರ ಹತ್ರ ಮಾಸ್ಕ್ ಇಲ್ಲ ಅಂತ ಅಲ್ಲ ಸರ್ ಮಾಸ್ಕ್ ಇರುತ್ತೆ ಜೇಬಲ್ ಇರುತ್ತೆ ಅಥವಾ ಕುತ್ತಿಗೆ ಕೆಳಗಡೆ ಇರುತ್ತೆ ಅಥವಾ ಒಂದು ಕಿವಿಗೆ ನೇತಾಕೊಂಡು ಓಡಾಡ್ತಿರ್ತಾರೆ ಈ ತರ ಮಾಸ್ಕ್ ಹಾಕ್ತಾನೆ ಇರುವಂತವ್ರೆ ಜಾಸ್ತಿ ಕಾರ್ನಲ್ಲಿ ಬರ್ತಾ ಇರ್ತಾರೆ 3-4 ಜನ ಆದ್ರೆ ಕಾರಿನ ಮುಂಭಾಗ ಎಲ್ಲೋ ಒಂದ್ ಕಡೆ ಪಾಕೆಟ್ ಅಲ್ಲಿ ಇಟ್ಕೊಂಡಿರ್ತಾರೆ ಈ ರೀತಿಯಾದವ್ರಂತವ್ರೆ ಜಾಸ್ತಿ ಸಿಗ್ತಾ ಇರತಕ್ಕಂಥದ್ದು ಮಾಸ್ಕ್ ಹಾಕಿಲ್ಲ ಅಂತ ಹಿಡಿಯಕ್ ಹೋದ ತಕ್ಷಣನೇ ಮಾಸ್ಕ್ ಹಾಕೋಬಿಡ್ತಾರೆ ನಾನು ಹಾಕಿದೀನಿ ಮಾಸ್ಕ್ ಈಗ ನಾವು ನೋಡ್ಬೋದು ಲೈವಲ್ಲೇ ಒಬ್ಬ ವ್ಯಕ್ತಿ ಹೇಳ್ತಿದ್ದೆ ಇಲ್ಲ ನಾನು ಒಂಚೂರು ಹಿಂಗೆ ಉಸಿರಾಟದ ತೊಂದರೆ ಆಯ್ತು ಅದಕ್ಕೆ ಹಾಕಿದ್ದೆ ಫೋನ್ ಬಂತು ಅದಕ್ಕೋಸ್ಕರ ಮಾಸ್ಕ್ ಕೆಳಗಡೆ ಇಳಿಸ್ತೆ ಈ ರೀತಿಯಾದಂತಹ ಜಗಳ ಗಲಾಟೆಗಳೇ ಜಾಸ್ತಿ ಆಗ್ತಾ ಇದೆ ಎಲ್ಲೋ ಒಂದ್ ಕಡೆ ಮಾಸ್ಕ್ ಇಲ್ಲ ಅಂತ ಅಂದ್ರೆ ಮಾರ್ಷಲ್ ಗಳು ಆಟೋಮೆಟಿಕ್ ಆಗಿ ಓಕೆ 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 ಎಸ್ ಎಸ್ ಬಗೆಹರಿಸ್ಬಿಡ್ತಾರೆ